ಪಾಪ ಎಷ್ಟು ನೋಯ್ತಿದೆಯೋ ಏನೋ ಯಾಕೆ ಹೀಗೆ ಮಾಡ್ಕೊತಾಳೋ ಏನೋ ನೋವಾಗ್ತಿದೆ ಅಂತ ನನಗೆ ಅನಿಸ್ತಿಲ್ಲ ನನಗಿರೋ ಬೇಸಿಕ್ ನಾಲೆಜ್ ಪ್ರಕಾರ ಬ್ಲಡ್ ಹೋದ್ರೆ ನೋವಾಗಲ್ಲ ವೀಕ್ನೆಸ್ ಆಗುತ್ತೆ ನೋವಿರೋದು ಗೊತ್ತಾಗದೆ ಪ್ರಜ್ಞೆ ತಪ್ಪುತ್ತೆ ಅನ್ಕೋತೀನಿ ಆದ್ರೆ ಇದು ನಿಶಕ್ತಿಯಾಗಿ ಪ್ರಜ್ಞೆ ತಪ್ಪಿರೋದಲ್ಲ ಅಂತ ದೇವಣ್ಣ ಹೇಳ್ತಿದ್ದಾನೆ ಮೋಸ್ಟ್ಲಿ ಸ್ವಲ್ಪ ಹೊತ್ತು ಆದ್ಮೇಲೆ ಅವರಿಗೆ ಪ್ರಜ್ಞೆ ಬರಬಹುದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಆಮೇಲೆ ಎದ್ದೇಳ್ತಾರೆ ಅಂತ ಹೇಳ್ತಿದ್ದಾನೆ ದೇವಣ್ಣ ಅಂದ್ರೆ ಯಾರು ನಮ್ಮ ಅಣ್ಣ ಡಾಕ್ಟರ್ आगे सूम्न भय पटक प्रज्ञे तपदारे नानी सत्तीन अंत ट्रामा आगे याक अस्टेल हल्वा इन विषय गिम तोर्सो प्रकार कुयक तक यारू साय या रक्त हेप कटते रक्त हेप कटदी रोग इतने साय चांस जास्ती एनी वे ना अद्र बे डिस्कसोदेल इंतजेलाकोबार् ಆದರೆ ಹೆಚ್ಚು ಕಡಿಮೆ ಆದರೆ ಕೈ ಕುಯ್ಕೊಂಡಾಗ ಕೈಯೆ ಕಂಪ್ಲೀಟ್ ಆಗಿ ಉಣ ಆಗಬಹುದು ಒಂದು ಕೈ ಲ್ಯಾಪ್ಸ್ ಮಾಡ್ಕೊಂಡು ಜೀವನ ಐಡಿ ಬದುಕಬೇಕಾಗುತ್ತೆ ಲೈಫ್ ಇಸ್ ವೆರಿ ಪ್ರೆಷಿಯಸ್ ಎಂತಂತ ಕಷ್ಟ ಇರೋ ಹೇಗೆ ಬದುಕ್ತಿದ್ರೆ ನೋಡಿದಿರಾ ಯಾಕೆ ಆತ್ಮಕ್ಕೆಲ್ಲ ಮಾಡ್ಕೋಬೇಕು ಸಾಯಬೇಕು ಅನ್ಸಿದ ದಿನ ಇವತ್ತೆ ಹೊಸ ಲೈಫ್ ಶುರು ಮಾಡ್ತೀನಿ ಅಂತ ಯಾಕೆ ಅನ್ಕೋಬಾರದು ಲೈಫ್ ರೀಸೆಟ್ ಬಟನ್ ಇರುತ್ತೆ ಏನು ಇದನ್ನ ಕೋಪಕ್ಕೆ ಮಾಡ್ಕೊಂಡಿದಾಳೆ ಏನೋ ಗೊತ್ತಿಲ್ಲ ಇದು ಮೂರನೇ ಸಲ ಇದು ಮಾಡ್ಕೋತಿರೋದು ಚೆನ್ನಾಗಿದಳೆ ಅಂತ ಅನ್ಕೋತೀವಿ ಈ ತರ ಮಾಡ್ಕೋತಾಳೆ ಹಿಂದಿನ ಸಲ ಸ್ವಲ್ಪ ಸೀರಿಯಸ್ ಆಗಿತ್ತು ಆ ಸಲ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿದ್ವಿ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಮಾನಸಿಕವಾಗಿನ ಸಮಸ್ಯೆ ಇದೆಯಾ ತೋರಿಸಿ ಅಂತ ಹೇಳಿದ್ರು ಅಮ್ಮ ಆಕಾಶ ಭೂಮಿ ಒಂದ ಮಾಡ್ಬಿಟ್ಲು ಹುಚ್ಚೆ ಹಿಡಿದಿದೆ ಅನ್ನೋ ತರ ನಮ್ಮಲ್ಲಿ ಚರ್ಚೆ ಆಗಿತ್ತು ಇದಿರೋದೆ ನೀವು ಹೋಗಿ ಮಲ್ಕೊಳ್ಳಿ ಬೂರೆ ಒಂದು ನಿಮಿಷ ಬೇಡ ಇವ್ರು ಮತ್ತೆ ಎಚ್ಚರಾಗಿ ಕೂಗಾಡೋದು ಚೀರಾಡಿದ್ರೆ ಮತ್ತೆ ಪ್ಯಾನಿಕ್ ಆಗ್ತೀರಾ ನೀವು ಹೋಗಿ ನಾವು ಇಬ್ರು ಇಲ್ಲಿ ಇರ್ತೀವಿ ಇವಳು ನನ್ನ ತಂಗಿ ನಂಗೆ ಸುಚಿ ಬೇರೆ ಅಲ್ಲ ಇವಳು ಬೇರೆ ಅಲ್ಲ ನಿಜವಾಗ್ಲೂ ಹಾಸ್ಪಿಟಲ್ ಬೇಡ ಅಲ್ವಾ ಹೇಳಿದ್ನಲ್ಲ ನಮ್ಮ ಅಣ್ಣನೇ ಡಾಕ್ಟರ್ ಈಗಷ್ಟೇ ಮಾತಾಡಿದ್ದೀನಿ ಸದ್ಯಕ್ಕೆ ಏನು ಬೇಡ ಅಂತ ಹೇಳಿದನೆ ನೀವು ವರಿ ಮಾಡ್ಕೋಬೇಡಿ ನೀವು ಇದ್ದಿದ್ದಕ್ಕೆ ಇಷ್ಟರಲ್ಲೇ ಆಯ್ತು ಇಲ್ಲ ಅಂದಿದ್ದಿದ್ರೆ ನಾವೆಲ್ಲ ಹೆದರ್ಕೊಂಡು ಬಿಡ್ತಿದ್ವಿ ಅಮ್ಮ ಅಂತೂ ಹೇಗೆ ತಗೋತಿದ್ರೋ ಏನೋ ಯಾಕಂದ್ರೆ ನೀವು ಇಲ್ಲದೆ ಇದ್ದಿದ್ರೆ ಅಮ್ಮಂಗೆ ಹೇಳದೆ ಇರಕ್ಕೆ ಆಗ್ತಿರಲಿಲ್ಲ ಬೇಡ ಸೀತಾ ಆಂಟಿಗೆ ಈಗಲೂ ಹೇಳಕ್ಕೆ ಹೋಗಬೇಡಿ ನನಗೆ ಗೊತ್ತಾಗ್ತಿಲ್ಲ ಪದೇ ಪದೇ ಇವಳು ಯಾಕೆ ಈ ತರ ಮಾಡ್ಕೋತಿದಾಳೋ ಏನೋ ಅವಳಿಗೆ ಏನು ಸಮಸ್ಯೆನೋ ಏನೋ ಗೊತ್ತಿಲ್ಲ ಬರೀ ಅಪ್ಪ ಅಮ್ಮ ಪ್ರೀತಿ ಮಾಡಲಿಲ್ಲ ಅಂತ ಯಾರಾದರೂ ಈ ತರ ಮಾಡ್ಕೋತಾರ ನನಗೆ ಯಾಕೋ ಇವಳು ಆಡೋ ರೀತಿ ನೋಡ್ತಿದ್ರೆ ಇವಳಿಗೇನೋ ಲವ್ ಸ್ಟೋರಿ ಇದೆಯಾ ಅಂತ ಅನುಮಾನ ಬರುತ್ತೆ ಲವ್ ಫೇಲ್ ಆಗಿ ಈ ತರ ಮಾಡ್ತಿದಾಳ ಅಂತ ಚಚೆ ಹಾಗಲ್ಲ ಇರಲ್ಲ ಅನ್ಕೋತೀನಿ ನೀವು ವರಿ ಮಾಡ್ಕೋಬೇಡಿ ಹೋಗಿ ಮಲ್ಕೊಳ್ಳಿ Thank you.
ಫೋನ್ ಬರದು ನಿಂತೈತು ಏನು ಮಾಡೋದು ಈ ಹುಡುಗರ ಏನು ಮಾಡ್ತಾರ ಕಾಲ್ ಮಾಡೋದು ಬೇಡ ಒಂದು ಗೊತ್ತಾಗ್ತಿಲ್ಲ ಕಾಲ್ ಮಾಡಿ ಮತ್ತೆ ರಿಸೀವ್ ಮಾಡಿದ್ರೆ ಅದು ಒಂದು ಸಮಸ್ಯೆ ಈ ಹುಡುಗರು ಏನು ಮಾಡ್ಕೋತಾರೋ ಒಂದು ಗೊತ್ತಾಗ್ತಿಲ್ಲ ತುಂಬಾ ಇಂಟರ್ಫೇರ್ ಮಾಡಿದ್ರೆ ಇನ್ನು ಅಟಕ್ ಬಿಳ್ತಾರೆ ಗೊತ್ತಿದ್ರೂ ಗೊತ್ತಿಲ್ಲದಿರೋ ತರ ಹ್ಯಾಂಡಲ್ ಮಾಡಬೇಕು ನಾವು ಹ್ಯಾಂಡಲ್ ಮಾಡ್ತಿದೀವಿ ಅಂತ ಗೊತ್ತಾಗದಿರೋ ತರ ಹ್ಯಾಂಡಲ್ ಮಾಡಬೇಕು ಕಷ್ಟ ತುಂಬಾ ಕಷ್ಟ ಏನ್ಮಾತಾಡ್ಬೇಕು ಇದೇನ್ ಬ್ಲಾಂಕೆಟ್ ಹೊತ್ಕೊಂಡೆ ಬಂದಿದ್ಯಾ ಅನ್ಕೊಂಡಿರೋ ಲವ್ ನಾನು ಅನ್ಕೊಂಡಿರೋ ಪ್ರೀತಿ ಎರಡು ಬೇರೆ ಬೇರೆ ನಮ್ಮಿಬ್ರು ಪ್ರಾಬ್ಲಮ್ ಬೇರೆ ಬೇರೆ ಅದು ನಿಮ್ಮ ಇತರ ಸಾಯೋದು ನೀವು ನೀವು ನೋವು ಮಾಡ್ಕೊಳ್ಳೋದು ಇದರಿಂದ ಯಾರಿಗೂ ಏನು ಸಿಗಲ್ಲ ಸ್ವಲ್ಪ ವೇಟ್ ಮಾಡಿದ್ರೆ ನಿಮ್ಗೆ ನಿಮ್ಗೆ ಪ್ರೀತಿ ಸಿಗುತ್ತೆ ನಾನು ಟ್ರೈ ಮಾಡ್ತೀನಿ ಆದರೆ ನೀನು ಕೇಳ್ತಿಲ್ಲ ನಿನ್ನ ಆಟಿಟ್ಯೂಡ್ ನಿನ್ನ ವಯಸ್ಸು ನಿನ್ನ ಅವಸರ ಹೀಗೆ ಮಾಡಿಸ್ತಿದೆ ನಾನು ನನ್ನ ಪ್ರೀತಿ ಪಡ್ಕೋಬೇಕು ಪಡ್ಕೋತೀನಿ ಆದರೆ ಯಾರನ್ನೋ ನೋವಿಸಿ ಯಾರಿಗೂ ತೊಂದರೆ ಕೊಟ್ಟಲ್ಲ ನಾನು ಸತ್ತೋಗ್ತೀನಿ ನೋಡುವಂತ ಹೆದರಿಸಿ ಅಲ್ಲ ನಾನು ಪೀತಕ್ಕೆ ಶುರು ಮಾಡಿದಾಗ ನಂಗೆ ಮೆಚುರಿಟಿ ಬಂದಿತ್ತು ನಾವಿಬ್ರು ಮೆಚೂರ್ಡ್ ಆಗಿದ್ದೀವಿ ಆದರೆ ನಿನ್ನ ವಯಸ್ಸಿಗೆ ಲವ್ ಬೇಕು ಅಂದರೆ ಓಡೋಗೋದೇ ದೊಡ್ಡ ರೆವಲ್ಯೂಷನ್ ಅಂತ ಅಂದ್ಕೊಂಡಿದ್ದೀರಿ ನಿಮ್ಮ ಮನೆ ಪರಿಸ್ಥಿತಿಯಲ್ಲಿ ಅದೇ ದೊಡ್ಡ ಅಡ್ವೆಂಚರ್ ಅಂತ ಅನ್ನಿಸ್ಬೋದು ಆದರೆ ಅದಾಗಲ್ಲ ನಿಮಗೆ ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ನನಗೆ ಗೊತ್ತಿಲ್ಲ
ಸೀತಾಂತಿ ಬೈತಾದ್ರೆ ಇವತ್ತು ಅದನ್ನ ನೀ ಇನ್ನು ಕೆಡದಾಗ ಮಾಡಕ ಹೊರಟಿದ್ಯಾ ಇಂತದರ ಪರಿಣಾಮನು ಕೆಡದಾಗೇ ಇರುತ್ತೆ ನಿಂಗೆ ಯಾಕೆ ಅರ್ಥ ಮಾಡ್ಕೊತಿಲ್ಲ ಇವಾಗ ಏನೋ ಔಟ್ ಆಫ್ ಡೇಂಜರ್ ಆದ್ರೆ ಇನ್ನು ಏನೇನ್ ಮಾಡ್ಕೊತೀಯ ಅನ್ನೋದೇ ಭಯ ಬ್ಲಾಂಕೆಟ್ ಹೊತ್ಕೊಂಡಿದ್ಯಾ ನಿನಗೆ ಏನಷ್ಟು ಹೇಳಿನ ಅವಾಗಿಂದ ಫೋನಲ್ಲಿ ಅಷ್ಟು ಮಾತಾಡಿದೆ ಫೋನಲ್ಲಿ ಅಷ್ಟು ದಬಾಯಿಸ್ತೀಯಾ ಇದಕ್ಕಿದ್ದಾಗ ಫೋನ್ ಇಟ್ಬಿಟ್ಟೆ ಆಮೇಲೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ ಏನಾಗಿದೆ ನಿಮಗೆ ಮದುವೆ ಬಗ್ಗೆ ಏನು ಪ್ಲ್ಯಾನ್ ನಿಂದು ಅಂತ ಕೇಳ್ದಲ್ಲ ಅದನ್ನು ಹೇಳಬೇಕು ಅಂತಲೇ ಬಂದಿದ್ದೀನಿ ಏನಿಗೆ ನಿಂತರೆ ಮಾತಾಡೋಕ್ಕೆ ಏನು ತೊಂದರೆ ನಿಮಗೆ ಪ್ಲ್ಯಾನ್ ಹೇಳೋ ಬೇಡ ಹೇಳು ನಾಳೆ ಬೆಳಿಗ್ಗೆ ಬೇಗ ಬರ್ತೀನಿ ಪೂರ್ವಿ ನೀನು ಹೇಳಿದಾಗೆ ಓಡೋಗ್ಬಿಡೋಣ ಬೈಕ್ ತಗೊಂಡ್ಬರ್ತೀನಿ ನಿನ್ನ ಬ್ಯಾಗೆಲ್ಲ ರೆಡಿಯಾಗಿಟ್ಟಿರು ನಾನು ರೆಡಿಯಾಗಿ ಬರ್ತೀನಿ ಮನೆಯಿಂದ ಬೆಂಗಳೂರು ಕಡೆ ಹೋಗಿ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡೋಣ ನನ್ನ ಫ್ರೆಂಡಿಗೆ ಒಬ್ಬನಿಗೆ ಹೇಳಿದ್ದೀನಿ ಒಂದು ಮನೆ ರೆಡಿ ಇಟ್ಟಿರ್ತೀನಿ ಅಂತ ಹೇಳಿದ್ದಾನೆ ಎಲ್ಲೋ ಒಂದು ಕೆಲಸ ಅಂತ ಆಗುತ್ತೆ ಕೆಲಸ ಸಿಗುತ್ತೆ ಇನ್ನು ವಾಪಸ್ ಬರೋದೇ ಬೇಡ ಯಾರೋ ಬಂದರು ಅನಿಸುತ್ತೆ ನೀನು ಒಳಗೋಗು ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ ತಾನೆ ಬೆಳಿಗ್ಗೆ ರೆಡಿ ಇರು ಇದ್ಯಾವಾಗಾಯ್ತು ರಾತ್ರಿ ಏನಾಯ್ತು ಫೋನ್ ಎಲ್ಲೋಯ್ತು ಫೋನಲ್ಲಿ ಲಾಸ್ಟ್ ಡೇ ರಾಹುಲ್ ಅಂತ ಇದೆ ರಾಹುಲ್ ಹತ್ರ ಮಾತಾಡ್ಬೇಕಾದ್ರೆ ಕೈ ಕುಯ್ಕೊಂಡ ಆಮೇಲೆ ಏನಾಯ್ತು ಬ್ಯಾಂಡೇಜ್ ಇಲ್ಲಿಂದ ಬಂತು ಹಲೋ ಬೈಕ್ ನಲ್ಲಿ ಇದ್ದೀನಿ ಕಣೆ ಸರಿಯಾಗಿ ಕೇಳಿಸ್ತಿಲ್ಲ ನೀನೇನು ನಿದ್ದೆ ಕಣ್ಣಲ್ಲಿ ಇದೆಯಾ ಬೇಗ ರೆಡಿ ಆಗು ಬರ್ತಿದ್ದೀನಿ ಎಲ್ಲಿಗೆ ನಿನ್ನೇನ ಹೇಳದ್ನಲ್ಲ ಕಣೆ ನಿದ್ದೆ ಕಣ್ಣಲ್ಲಿ ಎಲ್ಲ ಮರ್ತಿದ್ಯಾ ನಿನ್ನೆ ಏನು ಹೇಳಿದ್ದ ಫೋನ್ ಅಲ್ಲ ಅದೇ ಹಳೆ ಮಾತು ಮದ್ವೆ ಆಗ್ತೀನಿ ಮದ್ವೆ ಆಗ್ತೀನಿ ಅಂತ ಮತ್ತೇನು ಹೇಳಿದ್ದ ಅಕ್ಕ ಒಂದು ನಿಮಿಷ
ಏನಾಯ್ತು ಏನಾಯ್ತು ಅಂದ್ರೆ ಗಾಯ ನೋಡಿದ್ರು ನೀನು ಏನು ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ನಿಮಗೆಲ್ಲ ಗೊತ್ತಿರಬೇಕು ರಾತ್ರಿ ಏನಾಯ್ತು ಯಾಕೆ ನಿನಗೆ ಗೊತ್ತಿಲ್ವಾ ಈ ಗಾಯ ಗೊತ್ತು ಅದ್ರೆ ಬ್ಯಾಂಡೇಜ್ ಮಾಡಿ ನೀನಾ ನೋವು ಇದ್ರೆ ಟೇಬಲ್ ಮೇಲೆ ಟ್ಯಾಬ್ಲೆಟ್ ಇಟ್ಟಿದ್ದೀನಿ ತಗೋ ಜಾಗ ಇಲ್ಲಿಂದ ಬರಿ ಅರ್ಧ ಗಂಟೆ ಅಲ್ಲಿ 4 ಗಂಟೆ ತನಕ ಎಂಜಾಯ್ ಮಾಡಿ ಆಮೇಲೆ ಇವನ್ನೆಲ್ಲ ಮನೆಗೆ ಬಿಟ್ರು ಬೆಂಗಳೂರಿಗೆ ಏನು ಯಾಕೋ ರಿಯಾಕ್ಟ್ ಮಾಡ್ತಿಲ್ವಲ್ಲ ಯಾಕೋ ಕೈಯೇ ತೋ ಚಾನ್ಸಸ್ ಕಾಣಿಸ್ತಿದೆ ಏನು ಹೇಳಲಿ ಅಂತಾನೆ ಗೊತ್ತಾಗ್ತಿಲ್ಲ ಏನೋ ಪ್ಲಾನ್ ಮಾಡ್ಕೊತೀರಿ ಹೊರಗಡೆ ಊಟ ಕೂಡ ಸಿಗಲ್ಲ ಎಲ್ಲ ಮನೆನಲ್ಲೇ ಮಾಡ್ಕೊಂಡು ಹೋಗಬೇಕು ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಿಲ್ವಾ ರಾಮಪ್ರಸಾದ್ ಅಂಕಲ್ಗೆ ಜ್ವರ ಕಡಿಮೆ ಆಗಿದೆ ಸುಸ್ತು ಇನ್ನೂ ಇದೆ इन सीता आंटी कई नो अंता हेल्ती द्रो इतर मध्य इधर ला बे का हाउ दा हागे दे ट्रिप कैंसल आ हाँ गंती ला नी ने नो मने तन का मने कोगा ना ता हटा इड़ते दे ई गदर बगे माते इला बेलगे ने होगा ना ता हेल्ते अनकोंडी दे निंग नो इधर बगे आउट सराने इला ये इधर मने होगा दंते डिसाइड आय तला आमल हो द्राई तो इन तंद्रे इलवला हाउ दू निनी वत यावड़ रस हाकोती दिया यावड़ रस अंदरे पैंटो शर्टो कने ನನ್ನ ಚೂಡಿದಾರ ಹಾಕೊಳ್ಳಿ ಹಾಗಲ್ಲ ಅರ್ಷಣ ಬ್ಯಾಗಲ್ಲಿ ಪಂಚೆ ಇತ್ತಲ್ವಾ ಪಂಚೆಗಿಂಚೆ ಉಟ್ಟಿಯೋ ಅನ್ಕೊಂಡಿದ್ದೆ ನಾನು ಯಾಕೆ ಪಂಚೆ ಎಲ್ಲ ತರಲಿ ಅದವತ್ತು ಏನೋ ಬಾಯ್ ಮಿಸ್ ಆಗಿ ಬ್ಯಾಗಲ್ಲಿ ಉಳ್ಕೊಂಡಿತ್ತು ಮನೆಗೆ ಹೋಗ್ತಿದ್ದಾಗೆ ಫಸ್ಟ್ ಬ್ಯಾಗಿನ ತೆಗೆದಿಡಬೇಕು ಹಾ ಮನೆಗೆ ಹೋಗ್ತಿದ್ದಾಗೆ ಬ್ಯಾಗಿನ ತೆಗೆದಿಡುವಂತೆ ಇವಾಗ ಹೇಗಿದ್ರು ತಂದಿದ್ದೀಯಲ್ವಾ ಪಂಚೆ ಉಡು ಚೆನ್ನಾಗಿರುತ್ತೆ ಏಯ್ ಹೋಗೆ ಪಂಚೆ ಎಲ್ಲ ನಮಗೆ ಆಗಬರಲ್ಲ ನಾನು ಪಂಚೆ ಎಲ್ಲ ಹಾಕೊಳ್ಳಲ್ಲ ಏನೋ ಅಮ್ಮಮ್ಮನ ಟಾರ್ಚ್ ತಳಿಲಾರದೆ ಫಂಕ್ಷನ್ ಗೋ ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ತೀನಿ ट्रिप ಗೆಲ್ಲ ಪಂಚ ಹಾಕೋ ಸೀನ್ ಇಲ್ಲ ಇವತ್ತು ಹೋಗ್ತಿರೋದು ಟೆಂಪಲ್ ಗೆ ಹಶಣ ಟ್ರಿಪ್ ಅಂದ್ಮೇಲೆ ಟ್ರಿಪ್ ಟೆಂಪಲ್ ಗಾದ್ರೂ ಆಗಲಿ ಎಲ್ಲಗಾದ್ರೂ ಆಗಲಿ ನಾನು ಇವತ್ತಂತೂ ಪಂಚ ಉಡಲ್ಲ ತುಂಬಾ ಅನ್ಕಂಫರ್ಟಬಲ್ ಕಣೆ ನೋಡು ಹೇಳೋದು ಹೇಳಿದಿನಿ ಪಂಚೆ ಉಟ್ರೆ ಚೆನ್ನಾಗಿರುತ್ತೆ ಮ್ಯಾಚಿಂಗ್ ಆಗಿರುತ್ತೆ ಏನು ಮ್ಯಾಚಿಂಗ್ ಆಗಿರುತ್ತೆ ಮ್ಯಾಚಿಂಗ್ ಆಗಿರುತ್ತಪ್ಪ ಯಾಕೆ ಏನು ಅಂತಲ್ಲ ಕೇಳಬೇಡ ನಿನ್ ಪಂಚೆ ಉಡು ಸರ್ಪ್ರೈಸ್ ಆಗಿರುತ್ತೆ ನೋಡು ಆಮೇಲೆ ಬೇಕಿದ್ರೆ ಥ್ಯಾಂಕ್ಸ್ ಹೇಳಬಹುದು ಓಕೆ ಸುಮ್ಮನೆ ಓಡ್ ಬಿಡಬೇಡ ಈಗ ಥ್ಯಾಂಕ್ಸ್ ಹೇಳೋದು ಆಮೇಲೆ ಪ್ರ್ಯಾಂಕ್ ಅಂತ ಹೇಳೋದು ಭೂವಿ ಅವರು ಸೀರೆ ಉಟ್ಟಿದ್ದಾರೆ ಪಂಚೆ ಉಟ್ಟ್ಯಾ ಏನು ಪೂರ್ವಿಗೆ ಏನಾಯ್ತೋ ಏನೋ ಹೋಗಿ ನೋಡ್ಕೊಂಡು ಬರ್ತೀನಿ ಪೂರ್ವಿಗೆ ಏನಾಗುತ್ತೆ ಅವಳಿಂದನೇ ಯಾರ್ಕಾದ್ರೂ ಏನಾದರೂ ಆಗುತ್ತೆ ಆಗಲ್ಲ ಸುಮ್ಮನೆ ಹೇಳ್ದೆ ಅಷ್ಟೇ ಸೀತಾಂಟಿ ಕೈನೋ ವಾಸಿ ಆಗಿದೆ ರಾಮಪ್ರಸಾದ್ ಅಂಕಲ್ ಕೂಡ ಬೆಳಗ್ಗೆ ಬೇಗ ಎದ್ದು ಒಂದ್ ಕಂತ ಕಾದಂಬರಿ ಓದಿ ಆಚೆ ವಾಕಿಂಗ್ ಹೋಗಿ ಬಂದ್ರು ಬಿಂದು ಸುಚಿ ಪ್ರವಾಸ ಅಂತ ಹೇಳಿದ ತಕ್ಷಣ ಸೀತಾಂಟಿ ವಯಸ್ಸು 20 ವರ್ಷ ಕಡಿಮೆ ಆಗೋಯ್ತು ಅದು ಇದು ಅಂತ ಅಡಿಗೆ ಮಾಡಕ್ಕೆ ಹೊರಟ್ರು ಅದಕ್ಕೆ ಅವರೊಬ್ಬರನ್ನೇ ಬಿಡೋದು ಬೇಡ ಅಂತ ನಾನು ಸಿಂಚನ ಜೊತೆ ಇದ್ವಿ ಮತ್ತೆ ಪೂರ್ವಿ ಪೂರ್ವಿ ಬಗ್ಗೆ ಅಷ್ಟೊಂದು ಯಾಕೆ ಕಾಳಜಿ ತಗೋತೀರಾ ಅವಳಿಗೆ ಏನಾಯ್ತು ಬೇರೆ ಕೆಲಸ ಅಲ್ವಾ ನಿಮಗೆ ಏನಾಗಿದೆಯೋ ಒಂದ್ಸಲ ನೋಡ್ಕೊಂಡು ಬರಬೇಕು ಕೈನೋ ವಾಸಿ ಆಗಿದೆಯೋ ಅಲ್ವೋ ಗೊತ್ತಿಲ್ಲ ಈಗಂತದೇನೂ ಆಗಿಲ್ಲ ಆದ್ರೆ ಇವತ್ತೇನೋ ದೊಡ್ಡದೇ ನಡೆಯೋದಿದೆ ಅದು ಗೊತ್ತಿಲ್ಲ ಪೂರ್ವಿ ಹತ್ರ ಮಾತಾಡೋದಿದೆ ಏನಾಯ್ತು ಪೂರ್ವಿ ನೋಡಿದ್ರ ಕೈ ಹೇಗಿದೆ ನಾನು ನೋಡ್ಕೋತೀನಿ ಈ ವಿಷಯನ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ ಅದಕ್ಕೆ ಬಿಂದು ಸುಚಿ ಈ ಟ್ರಿಪ್ ಪ್ಲಾನ್ ಮಾಡಿದಾಗ ನಾನು ಬೇಕು ಅಂತಲೇ ಹೋಗೋಣ ಅಂತ ಅಮ್ಮಂಗೆ ಒಪ್ಪಿಸ್ದೆ ಬೇಗ ಬೇಗ ಹೊರಟ್ಬಿಡೋಣ ಮನೇಲಿ ಇರೋದು ಬೇಡ ಯಾಕೆ ಯಾಕೆ ಅಷ್ಟೊಂದು ಅರ್ಜೆಂಟು ಇಲ್ಲ ಹೋಗಬೇಕು ಅಂದರೆ ಹೋಗೋಣ ಪಾಪ ಸೀತಾ ಆಂಟಿಗೆ ಏನೇನೋ ಕೆಲಸ ಇರುತ್ತಲ್ವಾ ಸುಮ್ಮನೆ ಅರ್ಜೆಂಟ್ ಮಾಡೋದು ಬೇಡ ಅಂತ ಅಷ್ಟೆ ಅವನು ಇಲ್ಲಿಗೆ ಬರೋದ್ರೊಳಗಡೆ ನಾವು ಹೊರಟ್ಬಿಡ್ಬೇಕು ಯಾರು ಬರೋದ್ರ ಮೊದಲು ಅಂದ್ರೆ ಹಾಗಲ್ಲ ಅಪ್ಪನ ಕೇಳ್ಕೊಂಡು ಯಾರಾದರೂ ಬರ್ತಿರ್ತಾರೆ ಅಪ್ಪನ ಸ್ಟೂಡೆಂಟ್ಸ್ ಅವರು ಇವರು ಅವರು ಯಾರಾದರೂ ಬಂದ್ಬಿಟ್ರೆ ಆಮೇಲೆ ಮುಗೀತು ಅಪ್ಪ ಬರೀ ನಿಷ್ಠುರವಾಗಿ ಹೇಳಲ್ಲ ಮಾತಾಡ್ತಾ ಕೂತ್ಬಿಡ್ತಾರೆ ಅವ್ರಿಗೆ ಟ್ರಿಪ್ಪು ಗಿಪ್ಪು ಅನ್ನೋದಕ್ಕಿಂತ ಸ್ಟೂಡೆಂಟ್ಸ್ ಜೊತೆ ಈ ಥರ ಮಾತಾಡೋದಂದ್ರೆ ತುಂಬ ಪ್ರೀತಿ ಆಮೇಲೆ ತಡ ಆಗುತ್ತೆ ಅಷ್ಟೆ ಅಷ್ಟೇನಾ ಅದೇ ನಾನು ನೋಡ್ಕೋತೀನಿ ಬಿಡಿ ಬಂದವ್ರಿಗೆ ಏನು ಹೇಳಿ ಹೊರಡಿಸ್ತೀನಿ ನೀವು ಬರಿ ಮಾಡ್ಕೋಬೇಡಿ ಸೀತಾ ಆಂಟಿ ರೆಡಿ ಆಗಿದ್ದೀರಾ ನೋಡ್ಕೊಳ್ಳಿ